ज्योतिर्गमय मृत्योर्मा अमृतंगमय ओम शांति शांति शांति। जय मंगलम जय नमः पार्वती शिव हर हर महादेव। महात्मा शरण बसवेश्वर महाराज की। अजी गोतल ऐन हि जास्तो नीति बंदो शरण बसवेश्वर महाराज की गुरुपादलिंग शिवयोगी महाराज की चंद्रवीरेश्वर महाराज की इंदुतव समय बहल निम्म तालमेगू वंदु लिमिट अद ನನಗೆ ಎಲ್ಲರಿಗಿಂತ ಆಶ್ಚರ್ಯ ಏನಾಗೈತೆ ಅಂದ್ರೆ ಶೇಖರ್ ಸಲುವಾಗಿ ಆಶ್ಚರ್ಯ ಆಗೈತೆ. ಅವ ಎಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿನೋ ಹತ್ತು ನಿಮಿಷ ಉಸಿರು ಬಿಡದ ಅದಂಗೆ ಮಾತಾಡ್ತೇನೆ ನೋಡಿ. ಅವನ ಸಲುವಾಗಿ ಒಂದು ಚಪ್ಪಾಳಿ ಹೊಡಿರು ಅನ್ನಲ್ಲ ನಾ ಎಲ್ಲಿ ಸಾಯ್ತಾನ ಅನ್ನೋದಿಲ್ಲ. ಉಸಲ ಬಿಡುವಲ್ಲೋ ಎಲ್ಲಿ ಹುಟ್ಟೋನೋ ಏನು ಕತ್ತಿರೋ ದೇವ ಇದು ಬಹುತೇಕ ಬಬಲಾದಿ ಅಪೋರ್ ಆಶೀರ್ವಾದ ಕಾಣ್ತೈತೆ ಅಂತ ನನಗೆ ಅನಿಸ್ತಾ ಇರ್ಬೇಕು. ಬಹದ್ದೂರ್ ಮಗ ಹಂಗ ನಿಮಗೆ ಉಸಲು ಇಡಕ್ ಬರ್ತೈತಿ, ಉಸಲು ಹಿಡಿದ್ರೆ ನೀವು ಮೇಲೆ ಹೋಗೋದಾಗ್ತದೆ. ಸಮಯ ಬಹಳ ಆಗಿದ್ದರಿಂದ ನಾವು ಒಂದೇ ಹೇಳಲಿಕ್ಕೆ ಇಲ್ಲಿವರೆಗೆ ತ್ರಿಮೂರ್ತಿಗಳು ಆಶೀರ್ವಚನ ನೀಡಿದ್ದಾರೆ. ನಮಗೆ ತಿಳಿಯೋದು ಒಂದು ಏನು ಅಂತಂದ್ರೆ ಮಹಾತ್ಮರು ಶಿವಯೋಗಿಗಳು ಅನ್ನುವಂಥದ್ದನ್ನ ಎಲ್ಲಾರ ಹುಡುಕ್ಯಾಡಕ್ಕೆ ನೀವು ಹೋಗ್ತಿದ್ರಿ, ಕಾಶಿ ಕೇದಾರಕ್ಕೆ ಹೋಗ್ತಿದ್ರಿ ಅಂತಂದ್ರೆ ಹೋಗ್ಬೇಡ್ರಿ. ಮಹಾತ್ಮರು ಎಲ್ಲದಾರ ಅಂತಂದ್ರೆ ಎಲ್ಲಿ ಗುರುಪಾದಲಿಂಗ ಶಿವಯೋಗಿಗಳದಾರ ಅಲ್ಲೇ ಮಹಾತ್ಮರದಾರ. ಕಾಶಿಗೆ ಹೋಗಿ ಎದಕ್ಕೆ ಸುಮ್ಮನೆ ದಂಡ ಆಗಿ ಮಾಡ್ಕೊಂಡ್ಬರ್ತೀರಿ? ಒಮ್ಮೆ ಬಬಲಾದಿ ಮಠಕ್ಕೆ ಹೋಗಿ ಬಂದು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಅಲ್ಲಿ ಮಣ್ಣು ತಗೊಂಡು ತಲೆ ಮೇಲೆ ಹಾಕಿಕೊಂಡ್ರೆ ಸಾಕು, ಉದ್ಧಾರ ಆಗಿ ಹೋಗ್ಬಿಡ್ತೇವೆ. ಆ ಒಂದು ಉದ್ದೇಶವನ್ನ ನಾವ್ ಯಾಕೆ ಇದು ಮಾಡ್ಕೊಂತೀವಿ ಅಂತ ಹೇಳೋಣಂದ್ರೆ ಅಲ್ರಿ, 111 ದಿವಸ ನನಗೆ ನಿಜವಾಗ್ಲೂ ಬಹಳ ದುಃಖ ಆಗ್ತೈತಿ. ಎರಡು ಸಲ ಅಪ್ಪವ್ರ ಮಾತಾಡ್ಸಕ್ ಹೋಗಿದ್ದೆ. ಯಾಕಂತಿಕೊಂಡ್ರೆ ಎರಡು ಸಲ ಚನ್ನವೀರ ಮಹಾಯೋಗಿ ನನ್ನ ಕನಸಿನೇ ಬಂದು ನೀವು ಹೋಗಿ ಬಾ ಹೋಗಿ ಬಾ ಅಂತ ಅಪ್ಪಣೆ ಮಾಡಿದ್ರು. ಎರಡು ಸಲ ಹೋದ್ರು ಕೂಡ ಯಾವ ಸ್ಥಿತಿ ಒಳಗಿದ್ರು ಅದೇ ಸ್ಥಿತಿ ಒಳಗ ಬದಲಾಗಿಲ್ಲ ಅಂತಂದಾಗ ನಾನು ಅರ್ಥ ಮಾಡಿಕೊಂಡೆ, ನಿಜವಾಗಿಯೂ ತಾಯಿ ಆಶೀರ್ವಾದ ಯಾರ್ಯಾರು ಆಗಿದ್ರೆ ನಮ್ಮ ಗುರುಪಾದಲ್ಲಿನ ಶಿವಯೋಗಿಗಳಿಗೆ ಆಗ್ಯದ. ಅಲ್ರಿ, ನಾವು ಒಂದು 90 ಊಟ ಬಿಡಬೇಕು ಅಂತ ತಿಕೊಂಡ್ರೆ ಮಾರಿ ಮಸಿ ಎಲ್ಲಿದೆ ಅದಂಗ ಆಗ್ತಾವ, ಮಾತಾಡಕ್ ಬರಂಗಿಲ್ಲ. ಆದ್ರೆ 111 ದಿವಸ ನಿಜವಾಗಿಯೂ ನಾನು ಅವ್ರು ವರ್ಣನ ಮಾಡಕ್ ಹತ್ತಿಲ್ಲ. ಎರಡನೆಯ ಭಗವಂತ ಅಂತ ಏನಾದ್ರೂ ಕರಿತಿದ್ವಿ ಅಂತಂದ್ರೆ ಗುರುಪಾದಲಿಂಗ ಶಿವಯೋಗಿಗಳನ್ನು ಕರಿಬೇಕು. ಎಷ್ಟು ಸಹನ ಶಕ್ತಿ, ಯಾರು ಏನಂದ್ರು ಕೂಡ ಅದಕ್ಕೆ ಮೌನ ಬಂಗಾರ ಅಂತಿಕೊಂಡಂದ್ರು, ಮಾತು ಬೆಳ್ಳಿ ಅಂದ್ರು. ಮೌನಕ್ಕೆ ಯಾವತ್ತೂ ಕಿಮ್ಮತ್ತದ ಬಂಗಾರ ಬೇಕಾದ. ಈಗ ನಾವೇನೆಲ್ಲ ಮಾತಾಡಿದ್ರು ಕೂಡ ನಮಗೆ ಬಹಳ ಆದ್ರೆ ಒಂದು ಅರ್ಧ ತಾಸು ಕುಂದಿರಿಸಿಕೊಂಡು ಅಪ್ಪವ್ರ ಹೇಳ್ರಿ ಸಾಕು ಅಂತಿಕೊಂಡು ಗಾಡಿ ಕಳಿಸು ಮಕ್ಕಳು ನೀವು, ಇವ್ರನ್ನ ತಾಸಾದ್ರೂ ಇಟ್ಕೊಂತೀರಿ ಅಂದ್ರೆ ಅದು ಬಂಗಾರ ಅದ ಅದು ಕಿಮ್ಮತ್ತದ ಅಂತ ಇಟ್ಕೊಂತೀರಿ ಅಂತ ನಾ ಅರ್ಥ ಮಾಡ್ಕೊಂಡು. ತಪಸ್ಸನ್ನ ಮಾಡಬೇಕಾದ್ರೂ ಕೂಡ ಪೂರ್ವ ಜನ್ಮದ ಪುಣ್ಯ ಬೇಕಾಗ್ತದೆ. ಸುಮ್ಮನೆ ಇಲ್ಲಿ ಒಂದು ಕಡೆ ಅಲ್ಲ, ಇದಕ್ಕಿಂತಲೂ ಬಹಳ ಘನಗೌರವಾಗಿ ಕಪ್ಪತ್ತು ಗುಡ್ಡದಾಗ ಮಾಡಿ ಬಂದು ಕಪ್ಪತ್ತು ಗುಡ್ಡದಾಗ ನೀವು ನೋಡಿದ್ರೆ ಆಶ್ಚರ್ಯ ಅನ್ನಿಸ್ತದ. ಒಬ್ಬ ಮನುಷ್ಯ ಸಹಿತ ಒಳಗೆ ಹೋಗಕ್ ಬರಂಗಿಲ್ಲ ಅಂಥದ್ದಾಗ ಅಪ್ಪೋರ ಅನುಷ್ಠಾನ ಮಾಡಿ ಬಂದಾರ ಅಂತ ತಿಕೊಂಡ್ರೆ ದೇವ್ರನ್ನ ಎಲ್ಲಿ ಹುಡುಕ್ಬೇಡ್ರಿ, ಇವರೇ ದೇವ್ರು ಅಂತ ತಿಳ್ಕೊಂಡ್ರೆ ಸಾಕು, ಉದ್ಧಾರ ಆಗಿಬಿಡ್ತದೆ. ಈ ಒಂದು ಭಾವನದೊಳಗ ಚಿಕ್ಕನಾಗಮದವರು ಎಲ್ಲೂ ಯಾಕೆ ಹೋಗಂಗಿಲ್ಲ ಅಂತ ತಿಕೊಂಡ್ರೆ ಈಗ ನಮಗ್ ಗೊತ್ತಾತು.
ಚಿಕ್ಕನಾದಾದ್ರ ಸಹಸ ಈ ಕಡೆ ಎಷ್ಟೇ ಪ್ರಸಿದ್ಧ ಮಠ ಇದ್ರು ಎಲ್ಲೂ ಹೋಗುದಿಲ್ಲ ಮಕ್ಕಳು ಇವರು ನನಗೆ ಗೊತ್ತದ ಎಲ್ಲಿ ಹೋಗುದಿಲ್ಲ ಇಲ್ಲೇ ವಿರುಭದ್ರೇಶ್ವರ ತೇರ್ ಐತಂದ್ರೆ ಅಲ್ಲಿ ಹೋಗುದಿಲ್ಲ ಮಕ್ಕಳು ಇವರು ಇಲ್ಲೇ ಯಾಕೆ ಹೋಗ್ತಾರ ಅಂದ್ರ ನಮ್ಮ ದೇವರು ಎಲ್ಲೂ ಇಲ್ಲ ಇಲ್ಲೇ ಅದನ್ನ ಕಂಡಲ್ಲಿ ಯಾಕೆ ತಿರುಗುನು ನಾಯಿ ತಿರುಗಿದಂಗ ಅಂತ ಪಕ್ಕ ತಿಳ್ಕೊಂಡಿರು ಅದಕ್ಕೆ ನಂಬಿಕೆ ಅನ್ನುವಂಥದ್ದು ಏನೈತಲ್ಲ ಅದು ಬಹಳ ದೊಡ್ಡದು ತಾಯಿ ಕೂಸಿನ ಆಡಿಸುವ ಹೊತ್ತಿನಾಗ ಹಿಂಗ ಮ್ಯಾಲೆ ತಗೊಂಡು ಹಿಂಗ ಕೈ ಹಿಡಿತಾಳ ಕೂಸು ನಗ್ತತ್ತು ಮ್ಯಾಲೆ ತೂರಿ ಅದನ್ನ ಕೈ ಹಿಡಿಯುವ ಹೊತ್ತಿನಾಗ ಕೂಸು ನಗ್ತತಿ ಯಾಕಾಗುತ್ತತಿ ಅಂದ್ರ ನನ್ನ ತಾಯಿ ನನ್ನ ಎಂದು ಕೈ ಬಿಡಂಗಿಲ್ಲ ಅನ್ನೋ ವಿಶ್ವಾಸಕ್ಕ ಆ ಕೂಸು ನಗುತ್ತೋ ಹಾಗೆ ಹಾಗೆ ನಿಮ್ಮನ್ನ ನಂಬಿದಂತ ಭಕ್ತರನ್ನು ಕೈ ಬಿಡಂಗಿಲ್ಲ ಅನ್ನುವಂತ ಏಕೈಕ ವ್ಯಕ್ತಿ ಯಾವುದಾದ್ರೂ ಅಂದ್ರೆ ಕೃಪಾದಲಿಂಗ ಶುಭಯೋಗಿಗಳು ಅನ್ನುವಂತಹ ಈ ಭಾವನೆಯನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಈಗ ಅವರ ತುಲಾಭಾರ ಕಾರ್ಯಕ್ರಮ ನಾವು ಕೂಡ ಕಣ್ತುಂಬ ನೋಡ್ಬೇಕಾಗ್ಯದ ಬಹಳ ಮಾತಾಡಿದ್ರೆ ಏನಾಗೈತಿ ಅಂತ ತಿಳ್ಕೊಂಡ್ರ ಒಬ್ಬ ಹಿಂಗ ಮಾತಾಡಕ ಕುಂತಿದ್ನಂತ ಒಬ್ಬ ಮಾತಾಡಿದ ಮಾತಾಡಿದ ಕಂಡಪಟ್ಟಿ ಮಾತಾಡಿದ ಅಲ್ಲಿ ಹಿಂಗ ಒಬ್ಬ ನಮ್ಮ ಶೇಖರ್ನ ಅಂತ ಪೈಲ್ವಾನ ನೋಡಿ ಹೆಗಲ ಮೇಲೆ ಬಂದೂಕ್ ತಗೊಂಡು ಈ ಕಡೆ ಈ ಕಡೆ ಅಡ್ಡಾಡಕತ್ತ ಅವ ಭಾಷಣ ಮಾಡವ ನೋಡಿದ ಯಾಕೋ ಶೇಖರ್ ಈ ಕಡೆ ಯಾಕೆ ಅಡ್ಡಾಡ ಇಲ್ಲ 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 ನೀವು ಮಾತಾಡ್ರಿ ನಿಮ್ದೇನಿಲ್ಲ ಇಲ್ಲೇ ಮುಂದೆ ಅಡ್ಡಾಡವ ಆ ಕಡೆ ಹೋಗವ ಮತ್ತೆ ಇವ್ರು ಮುಂದೆ ಬರವ ಯಾಕೋ ಯಾಕ ಬಾಳ ಅಡ್ಡಾಡಕ್ ಹತ್ತಿ ಅಂತ ತಿಳ್ಕೊಂಡು ಕೇಳಿದಾಗ ನಿನ್ನ ಯಾ ಮಗ ಭಾಷಣ ಮಾಡಕ್ ಕರ್ಕೊಂಬಂದ ಅವನು ಹುಡುಕಾಡಕ್ ಹತ್ತೀನಿ ಏನಂತ ನನ್ ಕರೆಸಿದ ಓಂಕಾರ ಶೇಖ್ ಅಂತ ನೋಡ ಅವನ ಒಗಸ್ಬೇಕಣ್ಣ ಅವನ ಮಗ ಒಟ್ಟಾರೆ ಹೇಳಬೇಕಾಗಿದ್ರೆ ಭಕ್ತಿಯ ತವರು ಅನ್ನುವಂಥದ್ದನ್ನೇನಾದ್ರೂ ಕಾಣ್ತಿದ್ವಿ ಅಂತ ತಿಳ್ಕೊಂಡ್ರೆ ಈ ನಮ್ಮ ಭಾಗದೊಳಗ ಭಕ್ತಿಗೆ ಎರಡನೇ ಹೆಸರು ಯಾವುದಾದ್ರೂ ಇದ್ರೆ ಅದು ಚಿಕ್ಕನಾಗಾಮ ಗ್ರಾಮ ಅನ್ನುವಂಥದ್ದನ್ನ ಬಹಳ ನೆಮ್ಮದಿಯಿಂದ ಹೇಳಬೇಕಾಗ್ತದ ನೀವೆಲ್ಲರೂ ಇವತ್ತು ಬಹಳಷ್ಟು ಜನ ಇಲ್ಲಿಂದ ಹೋದಂಥ ಮಹಾತಾಯಿಂದಿರು ಎಲ್ಲರೂ ಕೂಡ 2500 ರೂಪಾಯಿ ಕೊಟ್ಟು ಎಲ್ಲರೂ ಸೇವಾ ಮಾಡಿ ಕಳಸ ಆಶೀರ್ವಾದ ತಗೊಂಡಿರಲ್ಲ ಆ ಕಳಸದ ಸಂಕೇತ ಏನು ಅಂತ ತಿಳ್ಕೊಂಡ್ರೆ ಎಷ್ಟು ದಿವಸ ಆದ್ರೂ ಕೂಡ ನಿಮ್ಮ ಮುತ್ತೈರಿ ಭಾಗ್ಯ ಶಾಶ್ವತವಾಗಿರಲಿ ಅಂತ ಅಪ್ಪವರು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಈ ಒಂದು ಸಂಕೇತಕ್ಕಾಗಿ ನಿಮ್ಗೆ ಎಲ್ಲರಿಗೂ ಕೂಡ ಕುಂಭವನ್ನು ಕೊಟ್ಟಿದ್ದಾರೆ ಕುಂಭ ಸುಮ್ಮನೆ ನಡುವರ್ಗ ಹುಳ ಹಾಕ್ತಾನ ಒಂದ್ ಐದಾರು ಮಂದಿ ಕಡಿಮೆ ಇದ್ದವಂತ ಜಾತ್ರೆ ಕೊಡ್ತಾರಂತ ಯಾರಿಗೆ ಕಡಿಮೆ ಇದ್ದ ಮತ್ತ ನಾ ಹೇಳಿ ನಿಂತ ನಮ್ಮ ಮಠಕ್ಕೆ ಬಂದಿರಿ ಶೇಖರ್ ಹೇಳ ಅಂದನ ಹೇಳಿನಿ ಎಲ್ಲಿ ಕಿರಿಕಿರಿ ಈಗ ಬಬಲಾದಿ ಅಪ್ಪವರದು ತುಲಾಭಾರ ಕಾರ್ಯಕ್ರಮ ನೋಡ್ಬೇಕು ಅಂತ ನೀವು ನಮ್ಮ ಭಾಷಣಕ್ಕೆ ಕುಂತಿಲ್ಲ ಮಕ್ಕಳು ನನಗೆ ಪಕ್ಕ ಗೊತ್ತದ ನೀ ಎಷ್ಟು ಹೊದ್ರತಿ ಹೋದ್ರೆ ಇಲ್ಲೇ ಬಾಜು ಕದಿ ಮತ್ತೇನು ಬಾಳ ಆದ್ರೂ ಇಲ್ಲಿಂದ ಓಡಿ ಹೋಗೋ ಇಷ್ಟ ಅಲ್ಲ ನೀವು ಹೋದ್ರೇನು ಇದ್ರೇನು ಸತ್ರೇನು ಅಪ್ಪಾರು ತುಲಾಭಾರ ನೋಡೇ ಹೋಗೋನಂತ ಮಕ್ಕಳು ಕುಂತೀರಿ ನನ್ನ ಭಾಷಣ ಸಲುವಾಗಿ ಕುಂತಿಲ್ಲ ಕುಂಚಿರಿ ಅಂದ್ರೆ ಬಹಳ ಸಂತೋಷ ಆಯ್ತು ಆದ್ರೂ ಕೂಡ ಅಪ್ಪವ್ರ ಮೇಲೆ ಇರುವಂತಹ ನಾವು ಒಂದು ಏನ್ ತಿಳ್ಕೊಂಡಿನಿ ಅಂದ್ರೆ ನಿಮ್ಮ ಮನೆ ಒಳಗ ಎರಡು ಕೂಸಿದ್ದು ಅಂತ ತಿಳ್ಕೊಂಡ್ರ ನಿಮ್ಮ ಮನ್ಯಾಗ ನಾಲ್ಕು ಮಕ್ಕಳಿದ್ದು ಅಂತ ತಿಳ್ಕೊಂಡ್ರ ಐದನೇ ಮಗ ಯಾರಾದ್ರಿಂದ್ರೆ ಅದು ಬಬಲಾದ ಚನ್ನವೀರ ಶಿವಯೋಗಿಗಳ ಮಗ ಗುರುಪಾದಲಿಂಗ ಶಿವಯೋಗಿ ಅಂತ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮ್ಮ ಬದುಕು ಹಸನಾಗ್ತತಿ ಅನ್ನುವಂಥದ್ದನ್ನ ಎಲ್ಲಿ ನಾವು ನಂಬುತ್ತೀವಿ ಅಲ್ಲೇ ಭಗವಂತದನ್ನ ಬೇರೆ ಕಡೆ ಎಲ್ಲಿಲ್ಲ ಆ ಭಗವಂತನ ಸ್ವರೂಪನೇ 111 ದಿವಸ ಸುಮ್ಮನೆ ಕುಂಡ್ರುದು ಅಂತ ತಿಳ್ಕೊಂಡಂದ್ರೆ ಸಾದ ಮಾತಲ್ಲ ಅದಕ್ಕೆ ಅವರು ಇನ್ನೂ ಕೂಡ ಅವರ ತಪಸ್ಸು ಈ ಸಮಾಜಕ್ಕೆ ಹೆಮ್ಮರವಾಗಿ ಬಾಳೆ ಬದುಕುವಂತಹ ಶಕ್ತಿಯನ್ನು ಕೊಡಲಿ ಅವರಿಗಿನ್ನೂ ಭಗವಂತ ಐನಾರಾಗ್ಯ ಭಾಗ್ಯವನ್ನು ಕೊಡಲಿ ಅಂತ ಮಹಾತಾಯಿ ಅಂಬಾಭವನೆಯಲ್ಲಿ ಶರಣಬಸವೇಶ್ವರನಲ್ಲಿ ಸದ್ಗುರು ಶಾಂತಲಿಂಗೇಶ್ವರ ಹಾನಗಲ್ಲ ಕುಮಾರ ಮಹಾಯೋಗಿಯ ಪವಿತ್ರ ಪಾದಕ್ಕೆ ಬೇಡಿಕೊಂಡು ಈಗ
ಕಾರ್ಯಕ್ರಮ ಮುಗಿದ್ಕೊಳ್ಳಿ ಅಪ್ಪವರು ತುಲಾಭಾರದ ಅದನ್ನೆಲ್ಲರೂ ಸಂತೋಷದಿಂದ ನೋಡಿ ಕಣ್ಣು ಮುಚ್ಚಿಕೊಂಡು ನಿಮ್ಮ ಜೀವನ ಪಾವನೆ ಮಾಡಿಕೊಳ್ಳ್ರಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರತಕ್ಕಂತ ನಮ್ಮ ಹಿರಣ್ಣವ ಪೂಜಾರಿಂದ ಆಶೀರ್ವಚನ ಹೇಳಬೇಕಾಗಿ ತುಂಬಾ ಧನ್ಯವಾದಗಳು. ಈಗ ನಮ್ಮ ಕಾರ್ಯಕರ್ತರು ತಿಳಿದ